ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಕಳೆದ ವ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ನಾನು ಹೇಳಿದ್ದೆ. ಸೊ ಅದಕ್ಕೆ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ಸಮಾಧಾನನ ಹೇಳಿದ್ರಿ. ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ಕೊಂಡೆ ನಾನು ಎಲ್ಲಾನ ಶೇರ್ ಮಾಡಿದ್ದು. ಸೊ ಯಾರೆಲ್ಲ ನನಗೆ ಸಮಾಧಾನ ಹೇಳಿ, ನಂಗೆ ತುಂಬಾ ಜನ ಸಜೆಷನ್ ಕೂಡ ಕೊಟ್ಟಿದ್ದೀರಾ, ಹೊರಗಡೆ ಹೋಗಿ ಬನ್ನಿ ಸ್ವಲ್ಪ ಚೇಂಜ್ ಆಗುತ್ತೆ ನಿಮ್ಮ ಮೈಂಡ್ ಅಂತ ಕೂಡ. ಸೊ ಖಂಡಿತವಾಗ್ಲೂ ನಾವು ಅಪ್ಪ ಅಮ್ಮ ಬಂದಾಗ ಹೋಗಿದ್ದು ಲಂಕಾವಿಗೆ, ಅದಾದ್ಮೇಲೆ ಎಲ್ಲಿಗೂ ಹೋಗಿಲ್ಲ. ಸೊ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಎಲ್ಲಾದ್ರೂ ಹೋದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆನೆ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ, ಇವಾಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಇವತ್ತೇನಂತಂದ್ರೆ ನಮ್ಮ ಫ್ರೆಂಡ್ನ ಕೂಡ ನಾವು ಮನೆಗೆ ಕರೆದಿದ್ದೀವಿ ಊಟಕ್ಕೆ. ಸೊ ನಮ್ಮ ಊರ್ನವರೇ ಬರ್ತಾ ಇದ್ದಾರೆ. ಸೊ ಇವತ್ತೆಲ್ಲ ನಮ್ಮ ಕಡೆ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಊಟಕ್ಕೆ. ಈ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಕರೀತಾನೆ ಇದ್ವಿ, ಬನ್ನಿ ಬನ್ನಿ ಅಂತ ಹೇಳಿ, ಆದರೆ ಬರೋಕ್ಕೆ ಆಗ್ತಾ ಇದ್ದಿಲ್ಲ. ಏನಂತಂದ್ರೆ, ಸುಮಂತ್ ಅವರು ಇಂಡಿಯಾಕ್ಕೆ ಹೋದಾಗ ನಾನು ಅವ್ರ ಮನೆಯಿಂದಾನೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ಅವಾಗಿಂದ ತುಂಬಾ ಕ್ಲೋಸ್ ಆಗಿದ್ದೀವಿ. ಅವ್ರನ್ನ ಫುಲ್ ಫ್ಯಾಮಿಲಿನ ಕರಿಬೇಕು ಅಂತ ಇದ್ವಿ, ಆದ್ರೆ ಅವ್ರ ವೈಫ್ ಮತ್ತೆ ಮಗಳು ಊರಿಗೆ ಹೋಗಿದ್ದಾರೆ. ಸೊ ಅವ್ರನ್ನೊಬ್ಬರನ್ನ ಇನ್ವೈಟ್ ಮಾಡಿದೀವಿ ಇವತ್ತು. ಅವ್ರು ಬರೋಷ್ಟರಲ್ಲಿ ನಾನು ಅಡಿಗೆನ ರೆಡಿ ಮಾಡಬೇಕು. ತುಂಬಾ ಸಿಂಪಲ್ ಮೆನು, ನಮ್ಮ ಕಡೆ ಅಡಿಗೆನ ಮಾಡ್ತಾ ಇದ್ದೀನಿ. ಸೊ ಆ ಒಂದು ರೆಸಿಪೀಸ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನೀಗ ಕಿಚನ್ಗೆ ಹೋಗಿ ಅಡಿಗೆಗೆ ಎಲ್ಲ ಸಾಮಾನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಕೇಳಿದಂತ ಕಾಫಿ ಡಿಕಾಕ್ಷನ್ದು ನಾನು ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ದೆ ಕಳೆದ ವ್ಲಾಗಲ್ಲಿ. ಸೊ ಫಸ್ಟ್ ಅದನ್ನ ನೋಡ್ಬಿಡಿ, ಅದನ್ನ ನೋಡಿದ್ಮೇಲೆ ನಾನು ಕಿಚನ್ಗೆ ಬರುವಂತರಂತೆ. ಸೊ ಫಸ್ಟ್ ಅದನ್ನ ನೋಡ್ಕೊಂಡು ಬನ್ನಿ. ಇದೇ ನಾವು ನಮ್ಮ ಮನೆಯಲ್ಲಿ ಕಾಫಿ ಡಿಕಾಕ್ಷನ್ ಹಾಕೋದಕ್ಕೆ ಬಳಸ್ತಾ ಇರುವಂತ ಫಿಲ್ಟರು. ಸೊ ಇದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಅಂತ ಹೇಳಿ. ಇದು ಫಸ್ಟ್ 3 parts ಅಲ್ಲಿ ಬರುತ್ತೆ. ನಾನು ಇದನ್ನ ಯಾವ ತರ ಡಿಕಾಕ್ಷನ್ ಹಾಕೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು ಮೇಲೆ ಏನ್ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ ಕಾಫಿ ಡಿಕಾಕ್ಷನ್ ಬಂದು ಸ್ಟೋರ್ ಆಗುತ್ತೆ, ಇದು ಬಂದು ಫಿಲ್ಟರು, ಹಾಗೆ ಕೆಳಗಡೆ ಏನ್ ತೋರಿಸ್ತಾ ಇದ್ದೀನಿ ಅಲ್ಲ, ಇದರಲ್ಲಿ ನೀರ್ ಹಾಕಿ ಇಡಬೇಕು ನಾವು. ಮೇಲ್ಗಡೆ ಕಾಫಿ ಡಿಕಾಕ್ಷನ್ ಬರಲಿ ಒಂದು ಹ್ಯಾಂಡಲ್ ಇರುತ್ತೆ, ಹಾಗೆ ಅದ್ರ ಕೆಳಗಡೆ ಫಿಲ್ಟರ್ ಪ್ಲೇಟು ಮತ್ತೆ ಗ್ಯಾಸ್ಕೆಟ್ ಇರುತ್ತೆ, ಅದೆಲ್ಲ ನಾವು ತೆಗಿಬಾರ್ದು. ಸೊ ಇದನ್ನೊಂದಕ್ಕೆ ನಾವೀಗ 1.5 cup ನೀರ್ ಹಾಕ್ತಾ ಇದ್ದೀನಿ ನಾನು. ಇದು ಚಿಕ್ಕದು, ಇದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ಕೂಡ ನಿಮ್ಗೆ ಸಿಗತ್ತೆ. ಸ್ವಲ್ಪ ಜಾಸ್ತಿ ಜನ ಇದ್ರೆ ಅದನ್ನ ನೀವು ಬಳಸ್ಬೋದು, ನಮ್ಮ ಮನೆಗೆ ಇದು ಸಾಕಾಗತ್ತೆ. ಹಾಗೆ ಇದ್ರ ಕೆಳಗಡೆ ನಾನು ನೀರ್ ಹಾಕೊಂಡೆ. ಈಗ ಫಿಲ್ಟರ್ ಹಾಕ್ಬಿಟ್ಟು ಇದ್ರಲ್ಲಿ ನಾನೀಗ ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವ್ದು ಉಪಯೋಗಿಸ್ತಾ ಇರ್ತೀರಾ ನೋಡಿ, ಕಾಫಿ ಪೌಡರು ಡಿಕಾಕ್ಷನ್ ಹಾಕೋದಕ್ಕೆ ಆ ಕಾಫಿ ಪೌಡರ್ನ ಹಾಕ್ಬೇಕು. ಇದರಲ್ಲಿ ನಿಮ್ಗೆ ಲೈಟ್ ಆಗಿ ಬೇಕು, ಡಿಕಾಕ್ಷನ್ ಲೈಟ್ ಆಗಿ ಇರ್ಲಿ ಅಂತಂದ್ರೆ ಸ್ವಲ್ಪ ಹಾಕ್ಬೋದು, ನಿಮ್ಗೆ ಸ್ಟ್ರಾಂಗ್ ಆಗಿ ಬೇಕಿತ್ತು ಅಂತಂತಂದ್ರೆ ಜಾಸ್ತಿ ಹಾಕ್ಬೋದು. ಸೊ ನಾನು ಇಲ್ಲಿ 2.5 to 3 tablespoons ಹಾಕ್ತಾ ಇದ್ದೀನಿ. ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ರೇನೆ ನಮ್ಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ಇವಾಗ ನಾನು ಮೇಲ್ಗಡೆದು ತಿರುಗಿಸ್ತಾ ಇದ್ದೀನಿ. ನೀವು ತೊಳಿಬೇಕಾದ್ರೂ ಕೂಡ ಅಷ್ಟೇ, ನಾನು ಎಷ್ಟು ಬಿಚ್ಚಿದೆ ನೋಡಿ ಅಷ್ಟೇ ಬಿಚ್ಚಿ ತೊಳಿಬೇಕು. ಸೊ ಇವಾಗ ಇದನ್ನೆಲ್ಲ ಹಾಕಿದ್ದಾಯ್ತು, ಇವಾಗ ಇದನ್ನ ನಾನು ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಇಟ್ಟಿದ್ಮೇಲೆ ಇದನ್ನ ನೀರೆಲ್ಲ ಕುದ್ದು 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 ಮೇಲ್ಗಡೆ ಡಿಕಾಕ್ಷನ್ ಬರಕ್ಕೆ ಸ್ಟಾರ್ಟ್ ಆಗತ್ತೆ. ನಾವು ನಾರ್ಮಲಿ ಬೆಳೆಸೋದು ಏನಿರುತ್ತೆ ಅಂತಂತಂದ್ರೆ ಕೆಳಗಡೆ ಡಿಕಾಕ್ಷನ್ ಬಂದು ಸ್ಟೋರ್ ಆಗತ್ತೆ, ಇದ್ರಲ್ಲಿ ಏನು ಅಂತಂದ್ರೆ ಮೇಲ್ಗಡೆ ಡಿಕಾಕ್ಷನ್ ಬರುತ್ತೆ. ಸೊ ಅಲ್ಲಿ ಮೇಲ್ಗಡೆ ತೂತ್ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಆ ತೂತಿಂದ ಡಿಕಾಕ್ಷನ್ ಹೊರಗಡೆ ಬರುತ್ತೆ. ಸೊ ನೋಡಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಈ ತರ ಬರಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರು ಕೇಳಿದ್ದು, ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದು, ಇದನ್ನ ತಗೊಳ್ಬೋದಾ, ಇದು ಯೂಸ್ ಆಗತ್ತಾ ಅಂತ ಕೇಳಿದ್ರು. ನಾನು ಇದನ್ನಾಗ್ಲೇ ಬೆಳೆಸಿಕೊಟ್ಟು 2 years ಆಯ್ತು. ಸೊ ಚೆನ್ನಾಗಿನೆ ಇದೆ. ಬಳ್ಳಾರಿಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಕೂಡ ಇದನ್ನೇ ಬಳಸ್ತಾರೆ, ಅಲ್ಲಿನ ದೊಡ್ಡದಿದೆ ಮನೇಲಿ, ಅವರು ಬಳಸಕೊಂಡು ತುಂಬಾ ವರ್ಷಗಳಾಯ್ತು. ತುಂಬಾ ಚೆನ್ನಾಗಿ ನಮ್ಗೆ ಕೆಲಸ ಮಾಡಿದೆ, ಯಾವತ್ತು ಕೈ ಕೊಟ್ಟಿಲ್ಲ. ವಾಶ್ ಮಾಡ್ಬೇಕಾದ್ರೆ ನೀಟಾಗಿ ವಾಶ್ ಮಾಡಿ ಇಟ್ರೆ ಆಯ್ತು. ಇದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ, ಹಾಗೆ ನೀವು ಹೊರಗಡೆ ಸ್ಟೀಲ್ ಸಾಮಾನ್ ಎಲ್ಲ ಸಿಗುತ್ತಲ್ಲ ಅಂತ ಶಾಪ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ನಿಮ್ಗೆ ಇದು ಸಿಗುತ್ತೆ. ನನ್ನ ಕಡೆ ಹಾಲು ಕೂಡ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ ಕಾಫಿ ಮಾಡೋದಕ್ಕೆ. ಸೊ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿ ಡಿಕಾಕ್ಷನ್ ಮೇಲ್ಗಡೆ ಬಂದಿದೆ. ಸೊ ಬಂದ್ಮೇಲೆ ಈ ತರ ಕುದಿತಾ ಇರುತ್ತೆ, ನಾವು ತೆಗಿಯೋದು ಲೇಟ್ ಆಯ್ತು ಅಂದ್ರು. ಸೊ ಇದನ್ನ ನೋಡ್ಬಿಟ್ಟು ನಾವು ಇಳಿಸ್ಕೊಂಡ್ಬಿಟ್ರೆ
ನಮ್ಮ ಡಿಕಾಕ್ಷನ್ ಆಗತ್ತೆ. ಸೊ ಇದನ್ನು ನೀವು ಒಂದು 3 to 4 days ವರೆಗೂ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ ಇದರಲ್ಲಿ ಮಾಡಿರೋದು. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಇದನ್ನ ಬೈ ಮಾಡಿಕೊಂಡು ಯೂಸ್ ಮಾಡ್ಬೋದು. ಕಾಫಿ ಕುಡಿಯೋರು ನಿಮ್ಮ ಮನೇಲಿ ಇತ್ತು ಅಂತಂದ್ರೆ ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಡಿಕಾಕ್ಷನ್ ಮಾಡೋದಕ್ಕೆ. ಎಷ್ಟೇ ಇನ್ಸ್ಟೆಂಟ್ ಕಾಫಿಗಳು ಬಂದರೂ ಕೂಡ ಈ ಫಿಲ್ಟರ್ ಕಾಫಿ ಕುಡಿಯೋ ಖುಷಿನೇ ಬೇರೆ. ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಎದ್ದು ಈ ಕಾಫಿ ಕುಡಿತಾ ಇದ್ರಂತೂ, ಹಾಗೂ ಮತ್ತೆ ಮಳೆ ಬರ್ತಾ ಇದ್ದಾಗೂ ಈ ಕಾಫಿನ ಕುಡಿತಾ ಇದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಇವತ್ತು ನಮ್ಮ ಅತಿಥಿಗಳಿಗೆ ನಾನು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಆ ಒಂದು ರೆಸಿಪಿನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ. ಆದರೆ ಒಂದು ಸ್ಪೆಷಲ್ ಥಿಂಗ್ನ ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ಸೊ ಅದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ಕೂಡ ಮಾಡಿ ತುಂಬ ಚೆನ್ನಾಗಾಗತ್ತೆ. ಸೊ ನಾನೀಗ ಒಂದು ಬಾಣಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ದ್ರಾಕ್ಷಿ ಎಲ್ಲ ಗುಂಡುಂಡಕ್ಕೆ ಹಾಕಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಶಾವಿಗೆ ಪಾಯಸ ಮಾಡೋದು ತುಂಬಾನೇ ಈಸಿ, ಯಾರಾದರೂ ಬಂದರಂತಂದ್ರೆ ನಾವು ಟಕ್ ಅಂತಾನೆ ಮಾಡ್ಬೋದು. ಆದರೆ ಇವತ್ತು ನಾನು ಇನ್ನೊಂದು ಸ್ಪೆಷಲ್ ಹಾಕಿ ಮಾಡ್ತಾ ಇದ್ದೀನಿ. ತುಂಬ ಜನರಿಗೆ ಗೊತ್ತಿರ್ಬೋದು, ಬಟ್ ಆದರೆ ನಾನು ಮಾಡಿದ ಫಸ್ಟ್ ಟೈಮು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಶಾವಿಗೆನೂ ಹಾಕಿ ಹುರ್ಕೊಂಡೆ. ಶಾವಿಗೆನ ಇದರಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಅದಾದಮೇಲೆ ನಾನು ಒಂದು 1/2 ಲೀಟರ್ ಹಾಲು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಶಾವಿಗೆ ಹಾಕ್ಕೊಂಡಿದ್ದೀನಿ. ಶಾವಿಗೆ ಚೆನ್ನಾಗಿ ಕುದಿಬೇಕು ಇದರಲ್ಲಿ. ಸ್ವಲ್ಪ ಹಾಲು ಕೂಡ ಕಮ್ಮಿ ಆಗಿರಬೇಕು, ಹಾಗೆ ಶಾವಿಗೆ ಸೈಜ್ ದೊಡ್ಡದಾಗಿರಬೇಕು. ಅದಾದಮೇಲೆ ನಾನು ಒಂದು 1/2 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆನ ಸ್ವಲ್ಪನೇ ಬಳಸಿದ್ದೀನಿ ಇದರಲ್ಲಿ, ಸಕ್ಕರೆ ಸ್ವಲ್ಪ ಬೆಳೆಸ್ಬಿಟ್ಟು. ಇವಾಗ ನಾನು ಇಲ್ಲಿ ಮಿಲ್ಕ್ ಮೇಡ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಂಡೆನ್ಸ್ ಮಿಲ್ಕ್ ಅಂತ ಏನು ಕರಿತೀವಲ್ಲ ಅದು. ಶಾವಿಗೆ ಪಾಯಸದಲ್ಲಿ ಈ ಥರ ಹಾಕೊಂಡು ಮಾಡಿದ್ರೆ ಸೂಪರ್ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ತುಂಬ ಈಸಿಯಾದ ಶಾವಿಗೆ ಪಾಯಸ ರೆಡಿ ಆಗಿಬಿಡುತ್ತೆ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ನೀವು ಟಕ್ ಅಂತ ಮಾಡ್ಕೊಳ್ಬೋದು. ಇದು ಮಾಡಿದ್ಮೇಲೆ ಗಟ್ಟಿನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ಸರ್ವ್ ಮಾಡ್ಕೊತ ಇರಬೇಕಾದ್ರೂ ಕೂಡ ಮೇಲೆ ಬಿಸಿ ಹಾಲು ಹಾಕ್ಕೊಳ್ಬೋದು, ತುಂಬಾನೇ ಚೆನ್ನಾಗಾಗತ್ತೆ ಇದು. ಸೊ ಶಾವಿಗೆ ಪಾಯಸ ರೆಡಿ ಆಯಿತು. ನಾನು ಇವಾಗ ಮುಂದಿನ ರೆಸಿಪೀಸ್ ಎಲ್ಲ ನಿಮಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೆ. ಅಂದರೆ ನಮ್ಮೂರ ಕಡೆ ನಾವು ಯಾವ್ದು ಮಾಡ್ತೀನೋ ಅದನ್ನೇ ಮಾಡ್ತಾ ಇದ್ದೆ. ಬಟ್ ಆದರೆ ನಾನು ರೆಸಿಪಿ ಎಲ್ಲ ತೋರಿಸಿದ್ರೆ ತುಂಬ ಲೆಂತ್ ಆಗ್ಬಿಡುತ್ತೆ ವೀಡಿಯೋ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಇವತ್ತು ನಾನು ಚಿಕ್ಕ ಈರುಳ್ಳಿ ತೋರಿಸಿದ್ನಲ್ಲ, ಸಾಂಬಾರ್ ಉಳ್ಳಾಗಡ್ಡಿ ಅಂತೀವಿ ಅದಕ್ಕೆ, ಅದರ ಸಾಂಬಾರ್ ಮಾಡಿದ್ದೆ, ತುಂಬಾನೇ ಚೆನ್ನಾಗಾಗತ್ತೆ. ಇದನ್ನ ಇನ್ನೊಮ್ಮೆ ಯಾವಾಗಾದ್ರೂ ಶೇರ್ ಮಾಡ್ತೀನಿ ನಾನು. ಅದಾದ್ಮೇಲೆ ಇದನ್ನ ಸೌತೆಕಾಯಿ ಸಿಗುತ್ತಲ್ಲ, ಇದು ನಮ್ಮ ಕಡೆ ಎಲ್ಲ ಸ್ವಲ್ಪ ಸೌತೆಕಾಯಿ ಬೇರೆ ತರ ಸಿಗುತ್ತೆ. ಇಲ್ಲಿ ಅದೇ ಜಾತಿದೆ, ಸ್ವಲ್ಪ ಬೇರೆ ಸಿಕ್ಕಿತ್ತು. ಅದರದ ಪಲ್ಯ ಮಾಡಿದ್ದೆ, ತುಂಬಾನೇ ಚೆನ್ನಾಗಾಗತ್ತೆ. ಸೊ ಇನ್ನೊಮ್ಮೆ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಇವಾಗ ಅಡಿಗೆ ಎಲ್ಲ ಮುಗೀತು, ನಾನು ಏನೇನು ಅಡಿಗೆ ಮಾಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಸಲಾಡು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ, ನಮ್ಮ ಕಡೆ ಇದನ್ನು ಪಚಡಿ ಅಂತ ಅಂತಾರೆ. ಇದು ಹಾಗೆ ಇದೆ ಶಾವಿಗೆ ಪಾಯಸ, ನೋಡ್ಬೋದು ನೀವು ಹಿಂಗಿದೆ ಅಂತೇಳಿ. ನಾನು ಮೇಲೆ ಸ್ವಲ್ಪ ಹಾಲು ಹಾಕಿದ್ದೀನಿ ಬಿಸಿದು, ನೋಡಿ. ಆಮೇಲೆ ಇದು ಸೌತೆಕಾಯಿ ಪಲ್ಯ, ಇದು ಸಾಂಬಾರ್, ಈ ತೋರಿಸಿದ್ನಲ್ಲ ಈರುಳ್ಳಿದು ಸಾಂಬಾರ್, ಇದು ಇದು ಅನ್ನ, ಚಪಾತಿ. ಅಡುಗೆ ಎಲ್ಲ ಆಯಿತು, ನಾನು ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಅವರಿಬ್ರು ಒಳಗಡೆ ಮಾತಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹೊತ್ತು ಗಾಳಿಗೆ ಬಂದು ನಿಂತ್ಕೊಂಡಿದ್ದೀನಿ. ಏನಂತಂದರೆ ಇಲ್ಲಿ ಕ್ಲೈಮೇಟ್ ಒಂಥರ ಕ್ಲೌಡಿ ಕ್ಲೌಡಿ ಇದೆ ಇವತ್ತು. ಸೊ ಫುಲ್ ಕುದಿ 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 ಚಪಾತಿ ಬೇಯಿಸೋಷ್ಟರಲ್ಲಿ ಫುಲ್ಲು ನೀರು ಇಳಿತು. ನಿಮಗೂ ಕ್ಲೈಮೇಟ್ ತೋರಿಸ್ತೀನಿ ತಡಿ, ಇದು ಯಾವ ಥರ ಇದೆ ಅಂತೇಳಿ. ಈ ಥರ ಸ್ವಿಮ್ಮಿಂಗ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಮಾಡ್ತಾ ಇರ್ತಾರೆ, ಇವಾಗ ವೀಕೆಂಡ್ ಅಲ್ವಾ. ಇವತ್ತು ದೊಡ್ಡ ಇನ್ನು ಹಪ್ಪಳ ಒಂದು ಸುಡಬೇಕು. ಸೊ ಹಪ್ಪಳ ಒಂದು ಸುಟ್ಬಿಟ್ಟು ಊಟ ಮಾಡಿದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ.
ಒಳಗಡೆ ಹೋದೆ ಆಗಲೇ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಊಟ ಎಲ್ಲ ಆಯಿತು. ನಮ್ಮ ಫ್ರೆಂಡ್ನ ಕರ್ಕೊಂಡು ನಾವು ನಮ್ಮ ಅಪಾರ್ಟ್ಮೆಂಟ್ ಎಲ್ಲಾನು ಒಂದು ರೌಂಡ್ ಹಾಕಿಸ್ಕೊಂಡು ಬಂದ್ವಿ. ಅಲ್ಲೇನೆ ಸ್ವಲ್ಪ ಕೂತ್ಕೊಂಡು ಮಾತೆಲ್ಲ ಆಡಿದ್ವಿ. ಬಟ್ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಆದರೆ ಎಷ್ಟೊಂದು ದಿನ ಆದಮೇಲೆ ನಾವು ಮೀಟ್ ಆಗಿದ್ವಿ, ಸೊ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಇವಾಗ ಹೋದ್ರು, ಯಾಕೆಂತಂದರೆ ಮಳೆ ಬರ್ತಾ ಇರೋ ಥರನೇ ಇದೆ ಕ್ಲೈಮೇಟು. ನಾನು ಅವಾಗೆ ತೋರಿಸಿದ್ನಲ್ಲ ನಿಮಗೆ ಮಳೆ ಬರ್ತಾ ಇದೆ ಅಂತ ಹೇಳಿ. ಇವಾಗ ಕೂಡ ಕ್ಲೈಮೇಟ್ ಸ್ವಲ್ಪ ಕ್ಲೌಡಿ ಕ್ಲೌಡಿನೇ ಇದೆ. ನಿಮಗೆ ಗೊತ್ತು ನಮ್ಮನೆ ಟೀ ಎಕ್ಸ್ಪರ್ಟ್ ಯಾರು ಅಂತ. ಸೊ ಅವರೇ ಇವಾಗ ಟೀನ ಮಾಡ್ತಾ ಇದ್ದಾರೆ. ಸೊ ಟೀ ಕುಡಿಬೇಕಷ್ಟೇ, ಟೀ ಕುಡಿದು ಫ್ರೆಶ್ ಅಪ್ ಆಗಬೇಕು. ಟೀ ಆಗಿದೆ ನೋಡಿ. ಹಾಗೆ ನಾನು ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ಬೆಳಗ್ಗೆ, ನಿನ್ನೆ ರಾತ್ರಿ ಹಾಕಿದ್ದೆ, ಬೆಳಗ್ಗೆ ರುಬ್ಬಿಟ್ಟಿದ್ದೆ. ತೋರಿಸ್ತೀನಿ ರೀ ಎಷ್ಟು ಇದು ಆಗಿದೆ ಅಂತ ಹೇಳಿ. ಅದು ಉಬ್ಬಿದೆ ಹಿಟ್ಟು. ಇಲ್ಲಿ ನಾನು ನಿಮ್ಗಾಗ ಕ್ಲೈಮೇಟ್ನ ಕೂಡ ತೋರಿಸಿದೆ ನೋಡಿ. ಆ ಬಿಸಿಲು ಕೂಡ ಏನು ಜಾಸ್ತಿ ಇಲ್ಲ ಇವತ್ತು, ಆದರೂ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ದೋಸೆ ಹಿಟ್ಟು ಇದು ಬೆಳಗ್ಗೆ ರುಬ್ಬಿಟ್ಟಿದ್ದು ನಾನು, ಆಗಲೇ ಮಧ್ಯಾಹ್ನನೇ ಉಬ್ಬಿ ಬಂದ್ಬಿಟ್ಟಿತ್ತು. ಮತ್ತೆ ನಾನು ಇದನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಕೂಡ ಹಾಕಿಬಿಟ್ಟಿದ್ದೀನಿ. ಸೊ ನೋಡಿ ಇವಾಗ ಇನ್ನೂ ಬರ್ತಾ ಇದೆ, ಇದನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತೀನಿ. ನಾನು ಸಾಯಂಕಾಲ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ನ ಟ್ರೈ ಮಾಡ್ತಾ ಇದ್ದೆ. ಸೊ ಅದನ್ನು ಹಾಕ್ಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇಷ್ಟ ಆಯಿತು. ಸ್ವಲ್ಪ ಉದ್ದ ಜಡ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ನಂದು ಸ್ವಲ್ಪ ಕೂದಲಿರೋದ್ರಿಂದ ಕಾಣ್ತಾ ಇಲ್ಲ. ಇದು ದೇವಸ್ಥಾನ, ನಾವು ನಿನ್ನೆ ಶನಿವಾರ ಹೋಗಿರುವಂತ ದೇವಸ್ಥಾನ. ಅವತ್ತು ನಾನು ಹೇಳಿದ್ನಲ್ಲ ಮುಚ್ಚಿತ್ತು ಅಂತ ಹೇಳಿ, ದೇವಸ್ಥಾನ ಇವತ್ತು ತೆಗೆದಿದೆ. ಸೊ ಇದು ವೆಂಕಟರಮಣ ದೇವಸ್ಥಾನ. ಸುತ್ತಮುತ್ತ ಎಲ್ಲ ದೇವರುಗಳು ಇದ್ದಾವೆ, ಕೃಷ್ಣ ಇದ್ದಾರೆ, ಹನುಮಾನ್ ಇದ್ದಾರೆ. ಈ ಟೆಂಪಲ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಯಾರಾದ್ರೂ ಇಲ್ಲೇ ಇರೋರಿದ್ರೆ ಹೋಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಹಾಗೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಇನ್ನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಮಲೇಷಿಯಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೂ ನಾನು ಮಲೇಷಿಯಾನ ತೋರಿಸ್ತೀನಿ. ಸೊ ಇವತ್ತು ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.